ಸರಿಯಾದ ಹೊತ್ತಲ್ಲಿ ತುರ್ತು ಆರೈಕೆ ಕೊಡುವುದರಿಂದ 10ರಲ್ಲಿ 6 ಮೃತ್ಯುಗಳನ್ನು ನಾವು ತಡೆಗಟ್ಟಬಹುದು. ಒಂದು ದೊಡ್ಡ ಮೀನಿನ ಮೂಳೆ ಗಂಟಲಿನಲ್ಲಿ ಸಿಕ್ಕಿಕೊಂಡಾಗ ಮಗುವಿಗೆ ಸ್ವಲ್ಪ ಐಸನ್ನು ನೀಡಿ ಮತ್ತು ಐಸನ್ನು ಚೀಪುವಂತೆ ಹೇಳಿ. ಊತವು ಉಲ್ಬಣಗೊಳ್ಳುವುದಿಲ್ಲ ಎಂದು ಇದು ಖಚಿತಪಡಿಸುತ್ತದೆ. ಇಎನ್ಟಿ ಸೌಲಭ್ಯಗಳನ್ನು ಹೊಂದಿರುವ ಆಸ್ಪತ್ರೆಗೆ ಹೋಗಿ ಮತ್ತು ಮೀನಿನ ಮೂಳೆಯನ್ನು ಸುರಕ್ಷಿತವಾಗಿ ತೆಗೆಯುವುದನ್ನು ಖಚಿತಪಡಿಸಿಕೊಳ್ಳಿ. ಗಂಟಲಿನ ಬಳಿ ದೊಡ್ಡ ದೊಡ್ಡ ಅಪಧಮನಿಗಳಿವೆ. ಫೋರ್ಸೆಪ್ಸ್ ಮತ್ತು ಇತರ ಉಪಕರಣಗಳನ್ನು ಬಳಸಿ ಮೀನಿನ ಮೂಳೆಯನ್ನು ತೆಗೆದುಹಾಕಲು ಎಂದಿಗೂ ಪ್ರಯತ್ನಿಸಬೇಡಿ. ಮೀನಿನ ಮೂಳೆಯು ತುಂಬಾ ಚಿಕ್ಕದಾಗಿದ್ದರೆ ಮತ್ತು ಗಂಟಲಿನ ಮೇಲೆ ಆಳವಾಗಿ ಪರಿಣಾಮವಾಗಿಲ್ಲದಿದ್ದರೆ ನೀವು ಅನ್ನ ಅಥವಾ ಬಾಳೆಹಣ್ಣನ್ನು ನೀಡಬಹುದು. ಮೀನಿನ ಮೂಳೆಯು ಆಹಾರಕ್ಕೆ ಅಂಟಿಕೊಳ್ಳಬಹುದು ಮತ್ತು ಮಗುವಿಗೆ ಹಾನಿಯಾಗದಂತೆ ಅನ್ನನಾಳದಲ್ಲಿ ಹೋಗಬಹುದು.